ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಹಿರಿಯ ಗೆಳೆಯರಾದ ಆದಿತ್ಯ ಲೋಕೇಶ್ ಅವರು ಒಂದು ಕಿರುಚಿತ್ರವನ್ನು ತೆಗಿತಾರೆ, ಪ್ರೀತಿ ಎಂಬ ಮಾಯೆ ಅಂತ. ಪ್ರತಿಯೊಬ್ಬ ಹುಡುಗ ಹುಡುಗಿಯರು ಪ್ರೀತಿಸಿದ ಮೇಲೆ ಅನೇಕ ದಾರಿಗಳನ್ನು ತಪ್ತಾರೆ, ಅನೇಕ ವ್ಯಥೆಗಳನ್ನ ಅನುಭವಿಸ್ತಾರೆ, ಕಷ್ಟ ನಷ್ಟಗಳನ್ನ ಅನುಭವಿಸ್ತಾರೆ. ತಂದೆ ತಾಯಿ ಹೇಳಿ ಎಲ್ಲೋ ಹೊರಟಿರ್ತಾರೆ, ಎಲ್ಲೋ ಬೆಳೀತಾರೆ, ಎಲ್ಲೋ ಕೆಲಸ ಮಾಡಿಕೊಂಡು ಅನಾಥ ಥರ ಬರ್ತಾರೆ. ಸೊ ಈ ಕಥೆಯ ಎಳೆ ಇದೆಯಲ್ಲ, ಭಾಳ ಖುಷಿಯಾಯಿತು, ಇಷ್ಟವಾಯಿತು. ಯಾಕೆಂದರೆ ಪ್ರೀತಿಸೋದು ತಪ್ಪು ಅಂತಲ್ಲ, ಪ್ರೀತಿಸೋದು ತಪ್ಪಲ್ಲ, ಆದರೆ ಪ್ರೀತಿಸಿದ ಮೇಲೆ ತಂದೆ ತಾಯಿಯ ಒಪ್ಪಿಗೆ ತಗೊಂಡು ಮದುವೆ ಆಗಿ ನೆಮ್ಮದಿಯ ಜೀವನ ಮಾಡಬೇಕು. ಎಲ್ಲೋ ಅನಾಥ ಥರ ತಂದೆ ತಾಯಿನ ಬಿಟ್ಬಿಟ್ಟು ಎಲ್ಲೋ ಹೋಗಬಾರ್ದು. ತಂದೆ ತಾಯಿಯ ಒಪ್ಪಿಗೆ ತಗೊಂಡು ಅವರ ಅನುಮತಿಯಿಂದ ಅವರ ಜೊತೆನೇ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದಿಲ್ಲ. ಇದು ಗ್ರೇಟ್ನೆಸ್. ಇದು ಇಂಥ ಒಂದು ಅದ್ಭುತವಾದ ಕಥೆಯ ಎಳೆಯನ್ನು ನಮ್ಮ ಆದಿತ್ಯ ಲೋಕೇಶ್ ಅವರು ಇಟ್ಕೊಂಡು ಕಥೆಯನ್ನು ಹೆಣೆದು ಈ ಕಿರುಚಿತ್ರವನ್ನು ಮಾಡಿದ್ದಾರೆ. ಈ ಕಿರುಚಿತ್ರಕ್ಕೆ ಅವರದೇ ನಿರ್ದೇಶನ, ಅವ್ರದೇ ಕ್ಯಾಮ್ರಾ, ಅವ್ರದೇ ಕೈಚಳಕ, ಎಲ್ಲವನ್ನು ಅವರೇ ಮಾಡಿಕೊಂಡಿದ್ದಾರೆ. ಒನ್ ಮ್ಯಾನ್ ಆರ್ಮಿ ಅಂತೀವಲ್ಲ, ಹಾಗೆ ಭಾಳ ಚೆನ್ನಾಗಿ ಕಥೆಯನ್ನು ಕಟ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮೆಲ್ಲ ಹಿರಿಯ ಕಿರಿಯ ಗೆಳೆಯರು ರಂಗ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅದ್ಭುತವಾದ ಒಂದು ಕತೆ, ಚೆನ್ನಾಗಿ ಹೇಳ್ತಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸಲ ನೋಡಿ ಹಾರೈಸಿ, ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಹಾಗೆಯೇ ಆದಿತ್ಯ ಲೋಕೇಶ್ ಅವರ ಇಂತಹ ಕಿರುಚಿತ್ರಗಳು ಇನ್ನು ಬರಲಿ, ಇನ್ನೂ ಹೆಚ್ಚಿನ ಯಶಸ್ಸು ಪಡೆಯಲಿ ಅವರು ಅಂತ ನಾನು ಆಶಿಸ್ತೀನಿ.